వెల్కమ్ బ్యాక్ టు మై ఛానల్ హలో వివర్స్ ఛానల్ నే సూపర్ అయితే భావస్తీని వివర్స్ ఇవత్తు కనకాంబర మే మల్లియో ఉపయోగస్కుంటూ దిండు ఒలియోదు హే అంత తోర్స్కుతీ ಕನಕಾಂಬ್ರ ಸ್ವಲ್ಪ ಉಳ್ತಾ ದಿಂಡು ಇದು ಡಿಫ್ರೆಂಟಾಗಿರುತ್ತೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ಬನ್ನಿ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ ಸೂಜಿ ಮಲ್ಲಿಗೆ ತೊಗೊಂಡಿದ್ದೀನಿ ಜೊತೆಗೆ ಕನಕಾಂಬ್ರ ತೊಗೊಂಡಿದ್ದೀನಿ ಗುಂಡು ಮಲ್ಲಿಗೆ ಇದೆ ಅಂದರೆ ಅದನ್ನೇ ತೊಗೊಳ್ಳಿ ಸೊ ಈಗ ಹೊಲಿಯೋ ಸ್ಟಾರ್ಟ್ ಮಾಡೋಣ ರೀತಿ ಅಂತ ಮೊದಲಿಗೆ ಸೂಜಿಗೆ ದಾರ ಹಾಕ್ಕೊಂಡು ಯಾವುದೇ ಒಂದು ದಿಂಡು ತೋಮಾಲೆ ಒಲಿಬೇಕಂದ್ರೆ ಈ ಥರ ಗಂಟು ಹಾಕೋಬೇಕು ಯಾವುದೋ ಒಂದು ಕಡ್ಡಿ ಮೂಲಕ ರೋಸ್ ಕಡ್ಡಿನ ತೊಗೊಂಡು ಗಂಟು ಹಾಕೋದ್ರಿಂದ ಗ್ರಿಪ್ ನಿಲ್ಲತ್ತೆ ನಿಲ್ಲುತ್ತೆ ಹೂವನ್ನು ಕೂಡ ಉದುರದೇ ಇರೋಂಗೆ ಸಹಾಯ ಮಾಡುತ್ತೆ ಈಗ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡೋಣ ನಂದು ಸ್ವಲ್ಪ ಫ್ರೆಶ್ ಇಲ್ಲ ಹೂವು ತಗೊಂಬಂದು ಆಲ್ರೆಡಿ ಎರಡು ಮೂರು ದಿನ ಆಗಿಬಿಟ್ಟಿದೆ ಸ್ವಲ್ಪ ಹರಡ್ಬಿಟ್ಟಿದೆ ಹರಳುಬಿಟ್ರೆ ಅಂತೂ ಹೊಲಿಯೋದಕ್ಕೆ ಸ್ವಲ್ಪ ಲೇಟ್ ಆಗತ್ತೆ ಆದಷ್ಟು ಮುಗ್ಗಿರೋವಾಗಲೇ ನೀವು ಹೊಲ್ದಿಟ್ಬಿಟ್ರೆ ಅಂತೂ ನೀಟಾಗಿ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಹತ್ತರಿಂದ ಹನ್ನೆರಡು ದಿನವರೆಗೂ ಯಾವ ರೀತಿ ಒಲ್ದಿರ್ತೀವೋ ಅದೇ ರೀತಿ ಇರುತ್ತೆ ಮೇಂಟೈನ್ ಆಗುತ್ತೆ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ಸ್ವಲ್ಪ ಇಲ್ಲಿ ನಾನು ನೋಡಿ ಈ ರೀತಿ ಸುತ್ತಲೂ ಮಲ್ಲಿಗೆನ ಹೊಲ್ಕೊಂಡು ಹೋಗೋದ್ರಿಂದ ದಿಂಡು ನೀಟಾಗಿ ಕೂರತ್ತೆ ನೀಟಾಗಿ ಕಾಣುತ್ತೆ ಸೊ ಅದೇ ರೀತಿ ನಾನು ಎಲ್ಲ ಹೊಲಿತೀನಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಹಾಕಿರ್ತೀನಿ ಒಂದು ಅಷ್ಟು ಅಂದರೆ ನೋಡ್ಕೊಳ್ಳಿ ನಿಮಗೆ ಕನಕಾಂಬ್ರ ಜಾಸ್ತಿ ಅಂದರೆ ಯಾವ ಕನಕಾಂಬ್ರ ಜಾಸ್ತಿ ಬೇಕೋ ಮಲ್ಲಿಗೆ ಜಾಸ್ತಿ ಬೇಕೋ ಅಂತ ನೋಡಿಕೊಂಡು ನೀವು ನೀಟಾಗಿ ಹೊಲ್ಕೊಂಡು ಹೋಗಬೇಕು ಇಲ್ಲಿ ಕನಕಾಂಬ್ರ ನಾನು ಸ್ವಲ್ಪ ಡಿಫ್ರೆಂಟಾಗಿ ಹೊಲಿತಾ ಇದ್ದೀನಿ ಉಲ್ಟಾ ದಿಂಡು ಅಂತ ಹೇಳ್ತಾರಲ್ಲ ಕನಕಾಂಬ್ರದಲ್ಲಿ ಅಂದರೆ ಆ ಕೊನೆ ಏನಿರುತ್ತೋ ಅದು ಹೈಲೈಟ್ ಆಗೋದಂಗೆ ಇಲ್ಲಿ ನಾನು ಹೊಲಿತಾ ಇರೋದು ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಥರ ಹೊಲಿಯೋದ್ರಿಂದ ಈ ಮೊದಲಿಗೆ ನಾವು ಹಾಕ್ಕೋ ಸೂಜಿಗೆ ಹಾಕ್ಕೊಂಡು ಆ ಕೊನೆ ಏನಿರುತ್ತೋ ಅದು ಸ್ವಲ್ಪ ಹೈಲೈಟ್ ಆದಂಗೆ ನಾವು ಹೊಲ್ಕೊಂಡು ಹೋಗಬೇಕು ಸುತ್ತಲೂ ಮಲಿಗೆ ಹೆಂಗೊಲಿದ್ರು ಅದೇ ರೀತಿ ಕನಕಾಂಬ್ರ ಕೂಡ ನಾವು ಹೊಲ್ಕೊಂಡೋಗ್ಬೇಕು ಕನಕಾಂಬ್ರನೂ ಅಷ್ಟೇ ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು ಹೇಳಿದ್ಮೇಲೆ ತಂದ ತಕ್ಷಣ ಹೊಲ್ದಿಟ್ಬಿಟ್ರೆ ನಮಗೆ ಫಾಸ್ಟಾಗಿ ಕೆಲಸನೇ ಆಗತ್ತೆ ಆ ಫ್ರೆಶ್ನೆಸ್ ಏನಿರುತ್ತೋ ಅದು ಬೇಗ ಹೋಗೋದಿಲ್ಲ ಮತ್ತು ಹೂವೂ ಅಷ್ಟು ತುಂಬ ದಿನಗಳ ಕಾಲ ಬರೋದಕ್ಕೆ ಸಹಾಯ ಆಗತ್ತೆ ಹೊಲ್ದಿಟ್ಬಿಡೋದು ನಾವು ಹಾಗೆ ಬಿಡಿ ಹೂವು ಇಟ್ಬಿಟ್ರೆ ಅಂತೂ ತುಂಬ ದಿನಗಳ ಕಾಲ ಬರೋದಿಲ್ಲ ಸೊ ಇದೇ ಮೆಥಡಲ್ಲಿ ನಾವು ಹೋಗಬೇಕು ಕನಕಾಂಬ್ರ ಸ್ವಲ್ಪ ಜಾಸ್ತಿನೇ ಅಂದರೆ ಕಾ ಮಲ್ಲಿಗೆಗಿಂತ ಸ್ವಲ್ಪ ಕಡಿಮೆ ಹೊಲಿದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಇದೇ ಥರ ಎಲ್ಲ ಹೊಲಿದು ನಿಮಗೆ ತೋರಿಸ್ತಾ ಇದ್ದೀನಿ ಕೊನೆಯಲ್ಲಿ ಇನ್ನೊಂದು ರೋಸ್ ಕಡ್ಡಿ ನಾನು ಕಟ್ ಮಾಡಿ ಗಂಟು ಹಾಕೋತಾ ಇದ್ದೀನಿ ಸೊ ಹೇಳದ್ನೆಲ್ಲ ಲೆಂತ್ ನಿಮ್ಗೆ ಯಾವ ರೀತಿ ಬೇಕೋ ಅಷ್ಟು ನೀವು ಇನ್ನೂ ಹೊಲ್ಕೊಂಡು ಹೋಗ್ಬೋದು ನಿಮಗೆ ಕೈಯಲ್ಲೂ ಹಂಗೆ ಕೈಯಲ್ಲಿ ಇಟ್ಕೊಂಡು ಹೊಲಿಯೋದಕ್ಕೆ ಕಷ್ಟ ಆಗತ್ತೆ ಅಂದರೆ ಈರುಳ್ಳಿನೋ ಮತ್ತು ಇಲ್ಲ ಅಂದರೆ ಬ ಆಲೂಗಡ್ಡೆನೋಗೆ ಚು ಸೂಜಿನ ಚುಚ್ಚಿಬಿಟ್ಟು ನೀವು ಹೊಲ್ಕೊಂಡು ಹೋಗ್ಬೋದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದು ಕನಕಾಂಬ್ರ ಅಂತೂ ತುಂಬಾ ಹೈಲೈಟ್ ಆಗಿದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸೊ ಈ ಥರ ಉಲ್ಟ ಅಂದರೆ ಉಲ್ಟಾ ದಿಂಡು ಹೊಲಿಯೋದ್ರಿಂದ ತುಂಬಾ ಲುಕ್ ಕೊಡುತ್ತೆ ನೆಕ್ಸ್ಟ್ ಟೈಮ್ ನೀವು ಈ ಥರ ಟ್ರೈ ಮಾಡಿ ನೋಡಿ ಯಾವುದೇ ಒಂದು ಅಕೇಶನ್ ಫಂಕ್ಷನ್ ಹಬ್ಬ ಹರಿದಿನಗಳೆಲ್ಲ ಹಾಕೋದ್ರಿಂದನೇ ತುಂಬಾ ಡಿಫ್ರೆಂಟ್ ಆಗಿರತ್ತೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಕನಕಾಂಬ್ರ ಮತ್ತು ಮಲ್ಲಿಗೆ ಉಪಯೋಗಿಸ್ಕೊಂಡು ಯಾವ ರೀತಿ ದಿಂಡೊಳೆಯೋದು ಅಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಬೇಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬೇಜನ್ನ ಫಾಲೋ ಮಾಡಿ ನನ್ನ ವೀಡಿಯೋ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತನಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನಿಗೆ ಶೇರ್ ಮಾಡೋದು ಮಾತ್ರ ಮರಬೇಡಿ ಥ್ಯಾಂಕ್ ಯು ವೆರಿ ಮಚ್